ನಮಸ್ಕಾರ ವೆರಿ ಗುಡ್ ಮಾರ್ನಿಂಗ್ ಗುರುವಾರ ಮುಂಜಾನೆ 30 ನಿಮಿಷದ 30 ಸುದ್ದಿ ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು ನೆನ್ನೆ ಆಗಿರುವಂತಹ ಬೆಳವಣಿಗೆ ಇವತ್ತು ನಡೆಯುವ ಎಲ್ಲ ವಿದ್ಯಮಾನಗಳ ಬಗ್ಗೆ ಈ ಅರ್ಧ ಗಂಟೆಯಲ್ಲಿ 30 ಸುದ್ದಿಗಳನ್ನು ಕೌಂಟ್ ಡೌನ್ ನಿಮ್ಮ ಮುಂದೆ ಇಡೋ ಪ್ರಯತ್ನ ಮಾಡ್ತೀವಿ ಶುರು ಮಾಡೋಣ ಮೊದಲನೇ ನ್ಯೂಸ್ ಕಡೆ ಗಮನ ಹರಿಸೋಣ ರಾಜ್ಯದಲ್ಲಿ ಕೊರೋನಾ ಸೋಂಕು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ ನೆನ್ನೆ 40499 ಹೊಸ ಕೋವಿಡ್ ಕೇಸ್ಗಳು ದೃಢ ಆಯಿತು 24 ಗಂಟೆಯಲ್ಲಿ 21 ಜನ ಸೋಂಕಿನಿಂದ ಮೃತಪಟ್ಟಿದ್ದಾರೆ ಬೆಂಗಳೂರಿನಲ್ಲಿ 24135 ಕೇಸ್ಗಳು ಪತ್ತೆಯಾಯಿತು 23209 ಜನ ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ದಾರೆ ಸದ್ಯ ರಾಜ್ಯದಲ್ಲಿ ಪಾಸಿಟಿವಿಟಿ ದರ ಶೇಕಡಾ 18.80 ಅಷ್ಟಿದೆ ಕೊರೋನಾ ಕಂಟ್ರೋಲ್ ಮಾಡೋದಕ್ಕೆ ರಾಜ್ಯ ಸರ್ಕಾರ ಜಾರಿಗೊಳಿಸಿರೋ ನೈಟ್ ಕರ್ಫ್ಯೂ ಹಾಗೂ ವೀಕೆಂಡ್ ಕರ್ಫ್ಯೂಗೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ ಹೋಟೆಲ್ ಮಾಲೀಕರು ಬಾರ್ ಮಾಲೀಕರು ಹಾಗೂ ವ್ಯಾಪಾರಸ್ಥರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಮಧ್ಯೆ ನಾಳೆ ಸಿಎಂ ನೇತೃತ್ವದಲ್ಲಿ ಮಹತ್ವದ ಸಭೆ ಇದೆ ಸಭೆಯಲ್ಲಿ ತಜ್ಞರ ಸಲಹೆಗಳ ಪಡೆದುಕೊಂಡು ಬಿಗಿ ಕ್ರಮಗಳ ಬಗ್ಗೆ ನಿರ್ಧಾರವನ್ನು ಕೈಗೊಳ್ಳುವ ಸಾಧ್ಯತೆ ಇದೆ ವೀಕೆಂಡ್ ಕರ್ಫ್ಯೂ ನೈಟ್ ಕರ್ಫ್ಯೂ ತೆಗೆಯಬಹುದಾ ಅಥವಾ ಜನವರಿ 31 ರವರೆಗೆ ಯಥಾಸ್ಥಿತಿ ಮುಂದುವರಿಸಬಹುದಾ ಶಾಲೆ ಆರಂಭದ ಬಗ್ಗೆಯೂ ಕೂಡ ನಾಳೆ ಮಹತ್ವದ ಚರ್ಚೆ ನಡೆಯುತ್ತೆ ಈಗಾಗಲೇ ಹೇಳಿದ್ದೇವೆ ಅವರು ಪುನರ್ ಪರಿಶೀಲನೆಯನ್ನು ಮಾಡ್ತಾರೆ ಕೋವಿಡ್ ಸಂಖ್ಯೆ ಹೆಚ್ಚಾಗ್ತಾ ಇದೆ ಆದರೆ ಅದು ಆಸ್ಪತ್ರೆಯ ಒಂದು ಮೇಲೆ ಲೋಡ್ ಇಲ್ಲ ಮತ್ತು ಅಡ್ಮಿಷನ್ಸ್ ಇಲ್ಲ ಓಪಿಡಿ ಜೊತೆಗೆ ಹೆಚ್ಚಿನ ಗಮನವನ್ನ ಕೊಡಬೇಕಾಗಿದೆ ಎಲ್ಲ ಹಿನ್ನೆಲೆಯಲ್ಲಿ ತಜ್ಞರು ಏನು ಹೇಳ್ತಾರೆ ನಿರ್ಬಂಧಗಳ ಸಡಿಲಿಕೆ ಇದೆ ಸರ್ ವೀಕೆಂಡ್ ಕರ್ಫ್ಯೂ ವಾಪಸ್ ಇದೆಯಾ ಅಂತ ಅವೆಲ್ಲವೂ ಕೂಡ ತಜ್ಞರ ಒಂದು ವರದಿಯನ್ನು ನೋಡಿಕೊಂಡು ತೀರ್ಮಾನವನ್ನ ಮಾಡ್ತೀವಿ ನೈಟ್ ಕರ್ಫ್ಯೂ ಹಾಗೂ ವೀಕೆಂಡ್ ಕರ್ಫ್ಯೂಗೆ ಭಾರಿ ವಿರೋಧ ವ್ಯಕ್ತಪಡಿಸ್ತಾ ಇದೆ ಸಪಕ್ಷ ನಾಯಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಇದೇ ವಿಷಯವಾಗಿ ಮಾತನಾಡಿದರು ಸಂಸದ ಪ್ರತಾಪ್ ಸಿಂಹ ತಮ್ಮ ಅಸಮಾಧಾನವನ್ನು ಹೊರಹಾಕಿದರು ನಿರ್ಬಂಧ ವಿಧಿಸುವುದಕ್ಕಾಗಿ ಆಗಿದ್ರೆ ವ್ಯಾಕ್ಸಿನ್ ಯಾಕೆ ಬೇಕಿತ್ತು ಅಂತ ಪ್ರಶ್ನೆ ಮಾಡಿದರು ಇನ್ನು ಸಪಕ್ಷ ನಾಯಕರ ಹೇಳಿಕೆ ಬಗ್ಗೆ ರಿಯಾಕ್ಟ್ ಮಾಡಿದರು ಸಚಿವ ಡಾಕ್ಟರ್ ಸುಧಾಕರ್ ನಾನು ಯಾರ ಹೇಳಿಕೆಗೂ ಪ್ರತಿಕ್ರಿಯೆ ಕೊಡಲ್ಲ ಪ್ರತಿಯೊಬ್ಬರಿಗೂ ಅವರದ್ದೇ ಅಭಿಪ್ರಾಯ ಇರುತ್ತೆ ಜನರ ಹಿತದೃಷ್ಟಿಯಿಂದ ಸಿಎಂ ನಿರ್ಧಾರ ಮಾಡ್ತಾರೆ ಅಂದರು ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಅವರು ದುಡಿಯುವ ವರ್ಗಕ್ಕೆ ತೊಂದರೆ ಆಗದಂತೆ ಏನು ಕ್ರಮ ತೆಗೆದುಕೊಳ್ಳಬೇಕು ಅಂತ ಸರ್ಕಾರ ತೀರ್ಮಾನ ಮಾಡಲಿ ಅಂದರು ಕೊರೋನಾ ಬಂದ ಸಂದರ್ಭದಲ್ಲಿ ನಾವು ಕೊರೋನಾಕ್ಕೆ ಏನು ಮದ್ದು ನಾವು ಲಸಿಕೆ ಬೇಕು ಅಂತ ಹೇಳಿದ್ರು ಲಸಿಕೆ ಬಂದಾಯ್ತು ಇವತ್ತು ಮತ್ತೆ ಕೊರೋನಾ ಕೊರೋನಾ ಅಂತ ಹೇಳಿಬಿಟ್ಟು ಲಾಕ್ಡೌನ್ ಮಾಡ್ತೀವಿ ಕರ್ಫ್ಯೂ ಮಾಡ್ತೀವಿ ಲಾಕ್ಡೌನು ಕರ್ಫ್ಯೂ ನೀವೆಲ್ಲ ವಿಧಿಸೋದಾದರೆ ಲಸಿಕೆ ಹಾಕಬೇಕಿತ್ತು ಪ್ರತಿ ಹಾಸ್ಪಿಟಲ್ ಎದುರುಗಡೆನೂ ಕೂಡ ನಾವು ಪಿ ಎಸ್ ಎ ಪ್ಲಾಂಟ್ಗಳನ್ನ ಯಾಕೆ ಮಾಡಬೇಕಿತ್ತು ಎಲ್ಲ ವ್ಯವಸ್ಥೆನ ಮಾಡಾಗಿದೆ ಈಗ ಸುಮ್ಮನೆ ಜನರಿಗೆ ಅನಗತ್ಯವಾಗಿ ಒಂದು ರೀತಿ ಉಪದ್ರವ ಆಗ್ತಾ ಇದೆ ಈ ಸುಮ್ಮನೆ ಜನರನ್ನ ಒಂದು ರೀತಿಯಲ್ಲಿ ಭೀತಿಯಲ್ಲಿ ಇಡುವಂಥದ್ದಾಗಲಿ ಈ ಥರ ಕಟ್ಟುಪಾಡುಗಳು ನಿಷೇಧಾಜ್ಞೆ ಅಂತ ಹೊರಡಿಸೋಂಥ ಮಾಡುವಂಥದ್ದಾಗಲಿ ಈ ಥರ ತೊಂದರೆ ಆಗಬಾರ್ದು ಜನಕ್ಕೆ ವ್ಯಾಪಾರ ವಹಿವಾಟು ಅನ್ನೋದಕ್ಕೆ ಕಳೆದ 2 ವರ್ಷಗಳಿಂದ ಭಾಳ ದೊಡ್ಡ ಹೊಡೆತ ಬಿದ್ದು ಜೀವನ ದುಸ್ತರ ಆಗಿದೆ ದಯವಿಟ್ಟು ಏನು ಶುಕ್ರವಾರ ನಡೆಯುವಂತಹ ನಿಮ್ಮ ಸಂಪುಟ ಸಹೋದ್ಯೋಗಿಗಳ ಜೊತೆಗೆ ಭಿನ್ನಾಭಿಪ್ರಾಯ ಇಲ್ಲ ಏನಿಲ್ಲರಿ ಅವರ ಅಭಿಪ್ರಾಯಗಳು ಪ್ರತಿಯೊಬ್ಬರದ್ದು ಅವರದೇ ಆದಂಥ ಅಭಿಪ್ರಾಯಗಳಿರುತ್ತಲ್ವಾ ಅದೇನು ತಪ್ಪು ಅಂತ ಹೇಳೋಕ್ಕಾಗಲ್ಲ ಆದರೆ ಅಂತಿಮವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಯಾವುದು ಸರಿ ರಾಜ್ಯಕ್ಕೆ ಅಂತಿಮವಾಗಿ ನಿರ್ಣಯವನ್ನು ತೆಗೆದುಕೊಳ್ತಾರೆ ನಾನು ಯಾರ ಹೇಳಿಕೆಗೂ ಕೂಡ ನಾನು ಪ್ರತಿಕ್ರಿಯೆ ಕೊಡಲಿಕ್ಕೆ ಹೋಗಲ್ಲ ಒಬ್ಬ ಆರೋಗ್ಯ ನಾನು ಸರ್ಕಾರಕ್ಕೆ ಪ್ಯಾಕೇಜ್ ಅಂತಕ್ಕಂಥದ್ದು ಹೇಳಿದ್ದೆ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ಅಲ್ಲ ಆದರೆ ಒಂದು ವರ್ಗದ ಜನ ಏನಿದ್ದಾರಲ್ಲ ಬೀದಿ ಬದಿ ವ್ಯಾಪಾರಿಗಳಿರ್ಬೋದು ಕೆಲವು ಸಣ್ಣ ಪುಟ್ಟ ರೈತರು ಬೆಳೆ ಬೆಳೆದಿರ್ತಾರೆ ಮಾರಾಟ ಮಾಡೋಕ್ಕಾಗದೇ ಇರತಕ್ಕಂಥ ಪರಿಸ್ಥಿತಿಗಳು ಇವತ್ತು ಕಾಣ್ತಾ ಇದ್ದಾವೆ ಜೀವನ ಪ್ರತಿನಿತ್ಯ ಒಂದು ದುಡಿಮೆ ಮೇಲೆ ಬದುಕ್ತಕ್ಕಂಥ ಒಂದು ವರ್ಗ ಇದೆಯಲ್ಲ ಅಂಥವ್ರಿಗಾದರೂ ಸ್ವಲ್ಪ ಆರ್ಥಿಕವಾಗಿ ನೆರವು ಕೊಡಬೇಕಾಗ್ತದೆ ಸರ್ಕಾರ ಮಂಡ್ಯದಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಿಜೆಪಿ ವಿರುದ್ಧ ವಾಗ್ದಾಳಿ ಮಾಡಿದರು ಬಿಜೆಪಿಯವರು ಯಾವಾಗಲೂ ಡಬಲ್ ಸ್ಟ್ಯಾಂಡರ್ಡ್ನವರೇ ಅವರಿಗೆ ಯಾವ ಸಿಂಗಲ್ ಸ್ಟ್ಯಾಂಡರ್ಡ್ ಇದೆ ಬಿಜೆಪಿಯವರು ಯಾವಾಗಲೂ ಹೇಳೋದು ಒಂದು ಮಾಡೋದು ಇನ್ನೊಂದು ಕೊರೋನಾ ಉಲ್ಲಂಘನೆ ಆಗಿದ್ರೆ ಬಿಜೆಪಿ ಅವರಿಂದಲೇ ಜಾಸ್ತಿ ಉಲ್ಲಂಘನೆ ಆಗಿದೆ ಅಂತ ಕಿಡಿಕಾರದರು ಇದೇ ವೇಳೆ ಸಚಿವ ಉಮೇಶ್ ಕತ್ತಿ ವಿರುದ್ಧವೂ ವಾಗ್ದಾಳಿ ಮಾಡಿದರು ರಾಜ್ಯದಲ್ಲಿ ವೀಕೆಂಡ್ ಕರ್ಫ್ಯೂ ಅಗತ್ಯ ಇಲ್ಲ ವೀಕೆಂಡ್ ಕರ್ಫ್ಯೂಯಿಂದ ಕೊರೋನಾ ತಡೆಗಟ್ಟೋಕೆ ಸಾಧ್ಯ ಇಲ್ಲ ಕೋವಿಡ್ ನಿಯಮಾವಳಿಗಳನ್ನ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಲಿ ಅಂದರು ಸಿದ್ದರಾಮಯ್ಯನವರು ಡಬಲ್ ಸ್ಟ್ಯಾಂಡರ್ಡ್ ನೋವೇ ಅವ್ರಿಗೆ ಸಿಂಗಲ್ ಸ್ಟ್ಯಾಂಡರ್ಡ್ ಇದೆ ಬಿಜೆಪಿಯವರು ಯಾವಾಗಲೂ ಹೇಳೋದೊಂದು ಮಾಡೋದೊಂದು ಮಾಡ್ತಾರೆ ಇವತ್ತೇನಾದರೂ ಕೊರೋನಾ ಉಲ್ಲಂಘನೆ ಆಗಿದ್ದರೆ ಬಿಜೆಪಿಯವರಿಂದಲೇ ಜಾಸ್ತಿ ಉಲ್ಲಂಘನೆ ಆಗಿದೆ ಕೋವಿಡ್-19 ನಿಯಮಾವಳಿಗಳು ಉಲ್ಲಂಘನೆ ಆಗಿದ್ದರೆ ಬಿಜೆಪಿಯವರಿಂದಲೇ ಉಲ್ಲಂಘನೆ ಆಗಿದೆ ರಾಜ್ಯದಲ್ಲಿ ವೀಕೆಂಡ್ ಕರ್ಫ್ಯೂ ತೆರವು ಮಾಡ್ತಾರೆ ಅನ್ನೋ ಸುದ್ದಿ
ಹರಿದಾಡ್ತಿರೋ ಹಿನ್ನೆಲೆಯಲ್ಲಿ ಶಾಲೆ ಆರಂಭಕ್ಕೂ ಅವಕಾಶ ನೀಡಬೇಕು ಅಂತ ಸರ್ಕಾರಕ್ಕೆ ಖಾಸಗಿ ಶಾಲೆ ಒಕ್ಕೂಟ ಮನವಿ ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ. ಶಾಲೆ ಮುಚ್ಚಿದ್ರೂ ವೈರಸ್ ಅಬ್ಬರ ತಡೆಯೋದಕ್ಕೆ ಸಾಧ್ಯ ಇಲ್ಲ, ಹೀಗಾಗಿ ಶಾಲೆಗಳಿಗೆ ಪ್ರತ್ಯೇಕ ಮಾರ್ಗಸೂಚಿ ಬಿಡುಗಡೆ ಮಾಡುವ ಮೂಲಕ ಶಾಲೆಗಳನ್ನು ತೆರೆಯೋದಕ್ಕೆ ಅವಕಾಶವನ್ನು ಕೊಡಿ ಅಂತ ಖಾಸಗಿ ಶಾಲೆ ಒಕ್ಕೂಟ ಮನವಿ ಮಾಡಿಕೊಂಡಿದ್ದಾರೆ. ಇನ್ನು ಇದೇ ವಿಷಯವಾಗಿ ಮಾತನಾಡಿದ್ರು ಶಿಕ್ಷಣ ಸಚಿವ ಬಿ ಸಿ ನಾಗೇಶ್ ಅವರು. ರಾಜ್ಯದಲ್ಲಿ ಹೆಚ್ಚಿನ ಶಾಲೆಗಳನ್ನು ಬಂದ್ ಮಾಡಿಲ್ಲ, ಬೆಂಗಳೂರಿನಲ್ಲಿ 10, 11 ಮತ್ತು 12ನೇ ಕ್ಲಾಸ್ ಮಾತ್ರ ಬಂದ್ ಆಗಿದೆ. ನಿನ್ನೆ 1ರಿಂದ 10ನೇ ತರಗತಿ ಶಾಲೆಯಲ್ಲಿ 1237 ಪಾಸಿಟಿವ್ ಕೇಸ್ ಬಂದಿದೆ. ಶುಕ್ರವಾರ ಸಿಎಂ ನೇತೃತ್ವದಲ್ಲಿ ಮಹತ್ವದ ಸಭೆ ಇದೆ, ಶುಕ್ರವಾರ ಶಾಲೆಗಳ ಭವಿಷ್ಯ ನಿರ್ಧಾರವಾಗುತ್ತೆ ಎಂದರು ಬಿ ಸಿ ನಾಗೇಶ್ ಅವರು. ಕೊಡುವಂಥ ಒಪಿನಿಯನ್ನ ಸಿ ಎಂನ ನೇತೃತ್ವದಲ್ಲಿ ನಡೆಯುತ್ತೆ. ಫೈನಲ್ ಸಿ ಎಂ ಜೊತೆ ಚರ್ಚೆ ಮಾಡಿ ಅದು ನಿರ್ಣಯ ತಗೊಂತೀವಿ. ಶಾಲೆಗಳನ್ನ ಯಾವಾಗ ಪ್ರಾರಂಭ ಮಾಡೋಕ್ಕೆ ಸಾಧ್ಯ ಅಂದರೆ ತಕ್ಷಣ ಶುರು ಮಾಡ್ತೀವಿ. ಅದಕ್ಕೆ ಮತ್ತೆ 2 ದಿನ 3 ದಿನ ಅಂತಲೂ ಹೇಳಿಯಲ್ಲ. ತಕ್ಷಣ ನಾಳೆ ಬೆಳಗ್ಗೆಯಿಂದ ಶುರು ಮಾಡ್ಬೋದು, ನಾಳೆ ಬೆಳಗ್ಗೆಯಿಂದ ಶಿಕ್ಷಣ ಇಲಾಖೆ ತಯಾರಾಗಿದೆ. ಟೋಟಲ್ ರಾಜ್ಯದಲ್ಲಿ 1710 ಮಗುಗೆ ನಿನ್ನೆ ಪಾಸಿಟಿವ್ ಆಗಿದೆ. ಕೋವಿಡ್ ತಡೆಯೋದಕ್ಕೆ ಬಿಬಿಎಂಪಿ ಸಕಲ ತಯಾರಿ ನಡೆಸ್ತಾನೆ ಇದೆ. ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟರು ಬಿಬಿಎಂಪಿ ಆಯುಕ್ತ ಗೌರವ್ ಗುಪ್ತಾ ಅವರು. ಶುಕ್ರವಾರ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸಭೆ ಇದೆ. ಬಿಬಿಎಂಪಿ ಜನರ ಹತ್ತಿರ ಇರುವ ಸಂಸ್ಥೆ, ಜನರ ಅನುಕೂಲಕ್ಕೆ ತಕ್ಕಂತೆ ಸೂಕ್ತ ಕ್ರಮ ಕೈಗೊಳ್ತೀವಿ. ಪಾಲಿಕೆ ವತಿಯಿಂದ ಅವಶ್ಯವಿರುವಂತಹ ಕಾರ್ಯಕ್ರಮಗಳನ್ನು ಕಾರ್ಯಗಳನ್ನು ಮಾಡ್ತೀವಿ. ಕೋವಿಡ್ ನಿಯಂತ್ರಣ ಸರ್ಕಾರ ಅವಶ್ಯಕ ನಿರ್ಧಾರ ಕೈಗೊಳ್ಳುತ್ತೆ, ಇದನ್ನು ಚಾಚೂ ತಪ್ಪದೆ ಪಾಲಿಸುವ ಕೆಲಸ ಪಾಲಿಕೆ ಮಾಡುತ್ತೆ. ಕರೋನಾ ನಿಯಮ ಮೀರಿದವರಿಗೆ ಖಂಡಿತ ದಂಡ ವಿಧಿಸ್ತೀವಿ ಎಂದರು ಆಯುಕ್ತರು. ಪರಿಸ್ಥಿತಿಯಲ್ಲಿ ಸೋಂಕನ್ನು ನಾವು ತಡೆಯೋದಾದರೆ ಮಾಸ್ಕನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಏಕೆಂದರೆ ಸೋಂಕು ತಡೆಯೋದಕ್ಕೆ ಅದೊಂದೇ ಕಾರಣ, ಒಂದೇ ದಾರಿ, ಬೇರೇನಿಲ್ಲ. ಈ ಮಹಾಮಾರಿಗೆ ತಕ್ಕಂತೆ, ಪ್ಯಾಂಡಮಿಕ್ಗೆ ತಕ್ಕಂತೆ ಏನೇನೋ ಕ್ರಮವನ್ನು ಕೈಗೊಳ್ಳಬೇಕು ಅದನ್ನು. ಆರೋಗ್ಯ ಕಾರ್ಯಕರ್ತರು ಕೂಡಲೇ ಬೂಸ್ಟರ್ ಡೋಸ್ ಪಡಿಬೇಕು ಅಂತ ಸಿಎಂ ಬೊಮ್ಮಾಯಿಯವರು ಸೂಚನೆ ಕೊಟ್ಟಿದ್ದಾರೆ. ಅರ್ಹರು ಲಸಿಕೆ ಪಡೆಯದೇ ಹೋದಲ್ಲಿ ಆಯಾ ಸಂಬಂಧಪಟ್ಟ ಆರೋಗ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳು ನೇರ ಹೊಣೆ ಅಂತ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ನಿರ್ದೇಶಕರು ಸುತ್ತಲೆ ಹೊರಡಿಸಿದ್ದಾರೆ. ಇನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆ ಆಯುಕ್ತಾಲಯವು ಸುತ್ತಲೆ ಹೊರಡಿಸಿದೆ. ಕೋವಿಡ್ ಟೆಸ್ಟಿಂಗ್, ಐಸೋಲೇಷನ್, ಕ್ವಾರಂಟೈನ್ಗೆ ಪರಿಷ್ಕೃತ ಮಾರ್ಗಸೂಚಿ ಪ್ರಕಟಿಸಲಾಗಿದೆ. ಸೋಂಕಿನ ಲಕ್ಷಣ ಹೊಂದಿದವರನ್ನ ಕಡ್ಡಾಯವಾಗಿ ರ್ಯಾಟ್ ಟೆಸ್ಟ್ ಒಳಪಡಿಸಬೇಕು. ನೆಗೆಟಿವ್ ಬಂದವರಿಗೆ ಆರ್ಟಿಪಿಸಿಆರ್ ಟೆಸ್ಟ್ ಮಾಡಬೇಕು. ಹೋಮ್ ಐಸೋಲೇಷನ್ ಅವಧಿ ಒಟ್ಟು 7 ದಿನ ಮಾಡಲಾಗಿದೆ. ಹೋಮ್ ಐಸೋಲೇಷನ್ ಬಿಡುಗಡೆಯಾಗೋದಕ್ಕೆ ಮರುಪರೀಕ್ಷೆ ಮಾಡುವ ಅಗತ್ಯ ಇಲ್ಲ ಅಂತ ಪ್ರಕಟಿಸಲಾಗಿದೆ. ಗಾನ ಕೋಗಿಲೆ ಲತಾ ಮಂಗೇಶ್ಕರ್ ಅವರ ಆರೋಗ್ಯ ಸ್ಥಿರವಾಗಿದೆ ಅಂತ ಮುಂಬೈನ ಬ್ರಿಜ್ ಕ್ಯಾಂಡಿ ಆಸ್ಪತ್ರೆ ತಿಳಿಸಿದೆ. ಕೊರೋನಾ ವೈರಸ್ನ ಲಕ್ಷಣಗಳು ಕಾಣಿಸಿಕೊಂಡ ಕಾರಣ ಜನವರಿ 9ನೇ ತಾರೀಕು ದಕ್ಷಿಣ ಮುಂಬೈನ ಬ್ರಿಜ್ ಕ್ಯಾಂಡಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಐಸಿಯುನಲ್ಲೇ ಲತಾ ಮಂಗೇಶ್ಕರ್ ಅವರಿಗೆ ಚಿಕಿತ್ಸೆಯನ್ನು ಮುಂದುವರಿಸಲಾಗಿದೆ. ಬೆಳಗಾವಿ ಉತ್ತರ ಭಾಗದ ಶಾಸಕ ಅನಿಲ್ ಬೆನಕೆ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ವೀಕೆಂಡ್ ಕರ್ಫ್ಯೂ ಇದ್ರೂ ಸಂಭಾಜಿ ಮಹಾರಾಜ್ ದಿನಾಚರಣೆಯಲ್ಲಿ ಭಾಗವಹಿಸಿದ್ರು ಶಾಸಕ ಅನಿಲ್ ಬೆನಕೆ ವಿರುದ್ಧ ಸಾಂಕ್ರಾಮಿಕ ರೋಗ ತಡೆ ಕಾಯ್ದೆಯಡಿ ಬೆಳಗಾವಿಯ ಕ್ಯಾಂಪ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಮಾಸ್ಕ್, ಸಾಮಾಜಿಕ ಅಂತರವಿಲ್ಲದೆ 20ಕ್ಕೂ ಹೆಚ್ಚು ಬೆಂಬಲಿಗರೊಂದಿಗೆ ಸಮಾರಂಭದಲ್ಲಿ ಶಾಸಕ ಅನಿಲ್ ಬೆನಕೆ ಭಾಗವಹಿಸಿದರು. ಬೆಂಗಳೂರಿನ ಮಲ್ಲೇಶ್ವರಂ ಬಿಜೆಪಿ ಕಚೇರಿಯಲ್ಲಿ ಸಿಎಂ ಬೊಮ್ಮಾಯಿಯವರು, ನಳಿನ್ ಕುಮಾರ್ ಕಟೀಲ್ ಹಾಗೂ ಅರುಣ್ ಕುಮಾರ್ ಮಹತ್ವದ ಚರ್ಚೆ ನಡೆಸಿದ್ದಾರೆ. ನಿನ್ನೆ ತಡರಾತ್ರಿ 12:10 ಅಂದರೆ ಸತತ 3 ಗಂಟೆಗಳ ಕಾಲ ಉಭಯ ನಾಯಕರು ಮಾತುಕತೆ ನಡೆಸಿದರು. ಸಭೆಯಲ್ಲಿ ಸಚಿವ ಸಂಪುಟ ಪುನರ್ರಚನೆ, ಸಿಎಂ ದೆಹಲಿ ಪ್ರವಾಸ, ನೀರಾವರಿ ಯೋಜನೆ ವಿಚಾರ, ನಿಗಮ ಮಂಡಳಿಗಳಿಗೆ ನೇಮಕಾತಿ ವಿಳಂಬ ಹಾಗೂ ನೈಟ್ ಕರ್ಫ್ಯೂ ಹಾಗೂ ವೀಕೆಂಡ್ ಕರ್ಫ್ಯೂ ಕುರಿತ ಸ್ವಪಕ್ಷದವರ ವಿರೋಧದ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಎನ್ನಲಾಗಿದೆ. ಸಭೆ ಬಳಿಕ ಮಾತನಾಡಿದರು ಸಿಎಂ. ಬೆಂಗಳೂರಿನಲ್ಲಿ ಪಕ್ಷ ಸಂಘಟನೆ ಬಗ್ಗೆ ಚರ್ಚೆ ಆಗಿದೆ ಅಂತ ಹೇಳಿದರು. ಪಕ್ಷದ ಸಂಘಟನೆ ಬಗ್ಗೆ ಚರ್ಚೆ ಆಗಿದೆ. ಪಕ್ಷದ ಸಂಘಟನೆ, ವಿವಿಧ ಹಂತದಲ್ಲಿರುವಂಥ ಪಕ್ಷದ ಸಂಘಟನೆ ಬಗ್ಗೆ ಜಿಲ್ಲೆಗಳಲ್ಲಿ, ಬೆಂಗಳೂರಿನಲ್ಲಿ ಮೊನ್ನೆ ಒಂದು ಬೆಂಗಳೂರು ಮೀಟಿಂಗ್ ಮಾಡಿದ್ವಿ, ಅದೆಲ್ಲ ಹಿನ್ನೆಲೆಯಲ್ಲಿ ಪಕ್ಷದ ಸಂಘಟನೆ ಬಗ್ಗೆ ಚರ್ಚೆ ಆಗಿದೆ. ಅಲ್ಲಪ್ಪ, ಇಲ್ಲ ಆಗ್ತದ, ಪಕ್ಷದ ಸಂಘಟನೆ ಅಷ್ಟೇ ಚರ್ಚೆ ಆಗಿದೆ.